न्यूज नेशन में मैं हूँ अभी हुसैन शेख। कन्नड़ा संघ की ओर से डीसी दफ्तर का घेराव, पुलिस ने किया गिरफ्तार। बेलगाम में एमईएस और शिवसेना की गुंडागर्दी और महात्माओं के अपमान पर आक्रोशित होते हुए एमईएस और शिवसेना पर पाबंदी की मांग को लेकर आज बीजापुर शहर के अम्बेडकर सर्कल से होते हुए कर्नाटका रक्षणा वेदी के जिला अध्यक्ष एमसी मुल्ला, नगर अध्यक्ष फयाज कलादगी और कार्यकर्ताओं की ओर से रैली की शक्ल में डीसी दफ्तर का घेराव करने की कोशिश की गई। इस मौके पर पुलिस और प्रदर्शनकारियों के बीच काफी देर तक हंगामा भी देखने को मिला। इस पर पुलिस ने सभी पदाधिकारी और कार्यकर्ताओं को गिरफ्तार करते हुए पुलिस वैन में वहां से ले गए प्रदर्शनकारियों को। ಗುರುತಿದ್ದಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ ಎ ನಾರಾಯಣಗೌಡರು, ನಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಮೊನ್ನೆ ಸುವರ್ಣಸೌಧಕ್ಕೆ ಬೆಳಗಾವಿಯಲ್ಲಿ ಮುತ್ತಿಗೆ ಹಾಕಲಿಕ್ಕೆ ನಾವು ಅವ್ರ ನೇತೃತ್ವದಲ್ಲಿ ಹೋಗಿದ್ದಾಗಿದೆ. ಆದರೂ ಕೂಡ ರಣಹೇರಿ ಸರ್ಕಾರ ಇಲ್ಲಿವರೆಗೆ ಎಂ ಎಸ್ ಅನ್ನು ಯಾವ ಥರದ್ದು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಜರುಗಿಸಿಲ್ಲ ಮತ್ತು ಆ ಎಂ ಎಸ್ ಸಂಘಟನೆ ನಿಷೇಧ ಮಾಡಲು ಎಲ್ಲ ಕನ್ನಡಪರ ಸಂಘಟನೆಗಳು ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡಿದ್ದೇವೆ ಮೊನ್ನೆ ಹೋಗಿ. ಆದರೂ ಏನದ ಸರ್ಕಾರ ಮೌನವಾಗಿರೋದ್ರಿಂದ ಅದು ಖಂಡಿಸಿ ಮತ್ತೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನಿಸಿದ ಟಿ ಎ ನಾರಾಯಣಗೌಡ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಈ ಸರ್ಕಾರದ ಒಂದು ಕಣ್ಣು ತೆಗೆಯಲು ನಾವು ಇವತ್ತು ದಿವಸ ಬಂದಿದ್ದೇವೆ. ಅದಕ್ಕಾಗಿ ಸರಿ ರಣಹೇರಿ ಸರ್ಕಾರಕ್ಕೆ ಕಿವಿ ಇಲ್ಲದಂಥ ಸರ್ಕಾರ, ಕಣ್ಣು ಇಲ್ಲದಂಥ ಸರ್ಕಾರ ಇಷ್ಟೆಲ್ಲ ಎಂ ಎಸ್ ಶಿವಸೇನಾ ಪುಂಡಾಟಿಗಳು ಮಾಡಿ ನಮ್ಮ ಪೊಲೀಸರ ವಾಹನಕ್ಕೆ ಜಖಂ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿದ ಕೆಲಸ ಮಾಡಿ ಇಡೀ ನಾಡ ಧ್ವಜವನ್ನು ಸುತ್ತಿ ಮತ್ತು ವಿಶ್ವಗುರು ಪೂಜ್ಯ ಬಸವೇಶ್ವರ ಶ್ರೀ ಬಸವೇಶ್ವರರ ಫೋಟೋಕ್ಕೆ ಅವಮಾನ ಮಾಡಿದಂಥವು ಮತ್ತು ಸ್ವಾತಂತ್ರ್ಯ ವಿವಾದ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿಗೆ ಭಗ್ನ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮಾಡಿದಂಥ ಏನು ಕೃತ್ಯ ಎಸಗಿದ್ದಾರೆ. ಅದರ ಜೊತೆಗೆ ನಾಡದ ಸುತ್ತುವಂಥ ಇದು ಮಾಡಿದ್ದಾರೆ ಮತ್ತು ಮೊನ್ನೆ ಇಲ್ಲಿ ಏನದು ಯಾವುದು ಹಲಗಿ ಅಂತೇಳಿ ಏನೋ ಖಾನಾಪುರದಲ್ಲಿ ಇದೆ ಅಲ್ಲಿ ಪೂಜ್ಯ ಬಸವೇಶ್ವರರ ಮೂರ್ತಿಗೆ ಒಂದು ಕಪ್ಪು ಮಸಿ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಮಹಾಪುರುಷರ ಒಂದು ನಾಡಿನ ಮಹಾಪುರುಷರಿಗೆ ಇಡೀ ವಿಶ್ವಕ್ಕೆ ಒಂದು ಅವಮಾನ ಮಾಡುವಂಥ ಕೆಲಸ ಇವತ್ತು ಎಂ ಎಸ್ ಮತ್ತು ಶಿವಸೇನಾ ಕಾರ್ಯಕರ್ತರು ಕರ್ತನೆ ಎಸಗಿದ್ದಾರೆ. ಅದಕ್ಕಾಗಿ ಈ ಸರ್ಕಾರ ಇನ್ನೂವರೆಗೆ ಏನದ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮುತ್ತಿಗೆ ಹಾಕುವಂಥ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಲ್ಲಿ ನಾನು ವಿನಂತಿ ಇದೆ, ನಾವು ಯಾವಾಗಲೂ ಕಾನೂನನ್ನು ತೆಗೆದುಕೊಂಡಿಲ್ಲ ಮತ್ತು ಯಾವ ಥರದ್ದು ಕಾನೂನು ಬಾಹಿರ ಕೆಲಸನೂ ಮಾಡುವುದಿಲ್ಲ.
ದಯವಿಟ್ಟು ತಾವು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಮತ್ತು ನಾಳೆದಿನದ 30 ತಾರೀಕಿಗೆ ನಾವು ರಾಜಭವನ ಮುಖ್ಯ ಕಾರ್ಯಕ್ರಮ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೇಳ್ಕೊಂಡಿದ್ದೇವೆ ಅದಕ್ಕಾಗಿ ಇವತ್ತು ನಾನು ಮತ್ತೊಮ್ಮೆ ಈ ಕರ್ನಾಟಕ ಹೇಳಿ ಸರ್ಕಾರಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಜನಪ್ರತಿನಿಧಿಗಳು ಏನದೇ ಇರಲ್ಲ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಕೂಡ ನಾವು ಇವತ್ತು ನ್ಯೂಸ್ ಸೀಮಾನೆ ಹಾಕಬೇಕಾಗ್ತದೆ ಯಾಕೆಂದರೆ ಇಷ್ಟೆಲ್ಲ ಕೃತ್ಯಸಿದ್ರು ಕೂಡ ಬರೀ ಒಂದು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಭಾಷಣ ಮಾಡಿ ಹೊರಗೆ ಬರುವಂಥ ಕೆಲಸ ಅಲ್ಲ ಇವತ್ತು ದಿವಸ ಎಲ್ಲ ಕಾರ್ಯ ಅವ್ರ ಬಗ್ಗೆ ಕಠಿಣವಾದ ಕ್ರಮ ಜರುಗಿಸಬೇಕಾಗಿತ್ತು ಅದು ಇನ್ನೂವರೆಗೆ ಅಂಥ ಕಾರ್ಯ ಇವತ್ತು ಮಾಡಿಲ್ಲ ಅದಕ್ಕಾಗಿ ಸರ್ಕಾರ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇಲ್ಲೇ ಬೇಕು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರಿಗರ ಮತ್ತೆ ಮತ್ತು ನಮ್ಮ ನಮ್ಮ ಮಧ್ಯೆ ಕಂದಕ ಏರ್ಪಡಿಸೋ ಕೆಲಸ ಹುಳಿ ಹಿಂಡು ಕೆಲಸ ನಮ್ಮ ಮಧ್ಯೆ ಅವ್ರ ಮಧ್ಯೆ ಜಗ ಹಚ್ಚು ಕೆಲಸ ಮಾಡ್ತಾರೆ ಎಮ್ ಎಸ್ ನವರು ಅದಕ್ಕೆ ಮತ್ತೆ ಶಿವಶೇಖರ್ ಪುಂಡಾಟಿಕೆ ಬೇರೆ ಇದು ನಮ್ಮ ರಾಜ್ಯ ಇಲ್ಲಿ ಕನ್ನಡಿಗರೇ ಸಾರ್ವಭೌಮರು ಇಲ್ಲಿ ಕನ್ನಡಿಗರೇ ಸಾರ್ವಭೌಮರು ಕರ್ನಾಟಕ ಅಗ್ರ ಭಾಷೆ ನಮ್ಮ ಭಾಷೆಗೆ ನಮ್ಮ ನಾಡಿಗೆ ನಮ್ಮ ಜಗಕ್ಕೆ ಏನೋ ಆದರೆ ರಕ್ಷಣೆ ಬದುಕಿ ಕೆಲವೇ ಜನ ಇರ್ಬೋದು ನಾವು ಯಾತಕ್ಕೂ ಹೆಸರಿಲ್ಲ ರಾಷ್ಟ್ರಪತಿಗಳು ಬಂದಾಗ ಇಡೀ ಸೈನಿಕಗಳ ಹಕ್ಕು ರಾಷ್ಟ್ರಪತಿ ರಾಷ್ಟ್ರಪತಿ ನಾವು ಒಳಗಾಡಿಸಂಥವ್ರು ಯಾಕೆಂದ್ರೆ ಹೋರಾಟ ನಮ್ಮ ಕಿಚ್ಚು ಹೋರಾಟ ನಮ್ಮ ಶಕ್ತಿ ಹೋರಾಟ ನಮ್ಮ ಧೈರ್ಯ ಕಾರಣ ಇದು ನಾವು ಮುತ್ತಿಗೆ ಹಾಕುವ ಕೆಲಸ ಮಾಡ್ತಾ ಇದೀವಿ ದಯಮಾಡಿ ಪೊಲೀಸ್ ಇಲಾಖೆ ಸಹಕಾರ ಕೊಡಬೇಕು ಕರ್ನಾಟಕ ಸರ್ಕಾರಕ್ಕೆ ಪೋಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ದ್ರೋಹಿ ಸಂಘಟನೆಗಳನ್ನು ಪೋಷಿಸುತ್ತಿರುವ ನೆಲಸತ್ತ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಖಂಡಿಸಿ ಜಿಲ್ಲಾಧಿಕಾರಿಗಳ ಕಾರ್ಯಕ್ಕೆ ಮುಖ್ಯ ಹಾಕಲಿಕ್ಕೆ ಬಂದಿದ್ದೇವೆ ಆದರೂ ಕೂಡ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಆ ಎಂ ಎ ಸಂಘಟನೆ ನಿಷೇಧ ಮಾಡಿದೆ ಇವತ್ತು ಬಂದಿದ್ದೇವೆ ಮುಖ್ಯಮಂತ್ರಿ ಹೇಳಿ
ಫುಡ್ ಗ್ರೋಸರಿ ರಾವ್ ಚಿಕನ್ ಮಟನ್ ಫಿಶ್ ವೆಜಿಟೇಬಲ್ಸ್ ಫ್ರೂಟ್ ಜ್ಯೂಸ್ ಮಿಠಾಯಿ ಮೆಡಿಷನ್ ಚಾಯ್ ಓರ್ ಪಾರ್ಟಿ ವೋ ಭೀ ಅಪ್ನೆ ಮನ್ ಪಸಂದ ಶಾಪ್ ಸೇ ಸಿರ್ಫ 30 ಮಿನಿಟ್ ಮೇ ಅಪ್ನೆ ಘರ್ ತಕ್ ಅರೆ ವಾಹ್ ಮೈ ತೋ ಅಭಿ ಆರ್ಡರ್ ಕರ್ತಿ ಹೂ ಕ್ಯಾ ಬತಾಯಾ ಆಪ್ಕಾ ನಾಮ್ ಭೀ ಗ್ರೋಸ್ ತುಮ್ ಇಸ್ ಆಪ್ ಕೇ ಬಾರೇ ಮೇ ಕಿಸೀ ಕೋ ಮತ್ ಬತಾನಾ सुना आपने किसी को मत बताना। बागमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखाफरोजा 4 नंबर स्कूल के करीब बीजापुर। और खबरों के लिए देखते रहिए बी न्यूज़ नेशन।